ಸರಿ ಸದ್ಗುರು ನೀವು ಸಾಮಾನ್ಯ ವ್ಯಕ್ತಿ ಮತ್ತೆ ವಿಶೇಷ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರಿ ನಮ್ ಶಿಕ್ಷಕರು ನಮ್ ಪೋಷಕರು ಸಹ ನಮ್ಗೆ ಯಾವಾಗ್ಲೂ ಹೇಳ್ತಾರೆ ನೀನ್ ವಿಶೇಷ ಅಂತ ನಮ್ಮಲ್ಲಿ ಪ್ರತಿಯೊಬ್ರು ಅನನ್ಯ ನಮ್ಮಲ್ಲಿ ಪ್ರತಿಯೊಬ್ರು ವಿಶೇಷ ಇಲ್ಲ 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 ನನ್ ಪೋಷಕರು ಹೇಳಿದ್ದು ನೀನು ವಿಲಕ್ಷಣ ಅಂತ ಅವ್ರು ಯಾವತ್ತೂ ನಾನು ವಿಶೇಷ ಅಂತ ಹೇಳಲೇ ಇಲ್ಲ ನಾವೀಗ ನಮ್ಮ ಪೋಷಕರ ವಿಷಯಕ್ಕೆ ಬರೋಣ ನನಗೆ ನೆನಪಿದೆ ಅದು ನಿಮ್ ಪ್ರವಚನದಲ್ಲೋ ಅಥವಾ ನಿಮ್ ಡಿ ವಿ ಡಿಲೋ ಎಲ್ಲಿ ಕೇಳದೆ ಸರಿಯಾಗಿ ನೆನಪಿಲ್ಲ ಅಲ್ಲಿ ನೀವು ಜನರು ವಿಶೇಷ ಆಗೋದ್ರ ಬಗ್ಗೆ ದೇವರಿಗೆ ನಮ್ ಪರಿಚಯವಿದೆ ಅಂತ ನಾವ್ ಯಾವಾಗ್ಲೂ ಯೋಚಿಸೋದ್ರ ಬಗ್ಗೆ ಹೇಳ್ತೀರಿ ಆಮೇಲೆ ನೀವು ನಿಮ್ ತೋಟದಲ್ಲಿರೋ ಎಲ್ಲಾ ಮಿಡತೆಗಳ ಬಗ್ಗೆ ಗೊತ್ತಾ ಅಂತೇನೋ ಕೇಳ್ತೀರಾ ಸ್ವಾಭಾವಿಕವಾಗಿ ನಾವೆಲ್ಲ ಇಲ್ಲ ಅಂತೀವಿ ಅದಕ್ಕೆ ನೀವು ಹಾಗಾದ್ರೆ ದೇವ್ರು ಹೇಗೆ ನಿಮ್ಮೆಲ್ಲರ ಬಗ್ಗೆ ತಿಳಿದಿರ್ತಾನೆ ಅಂತ ಕೇಳ್ತೀರಾ ಆಗ ನಾನು ದಿಗ್ಭ್ರಾಂತಳಾದೆ ಯಾಕಂದ್ರೆ ಮೇಲಿರೋ ಯಾರೋ ನನ್ನ ಬಗ್ಗೆ ತಿಳಿದಿದ್ದಾರೆ ನನ್ನ ಬಗ್ಗೆ ಕಾಳಜಿ ವಹಿಸ್ತಿದ್ದಾರೆ ಮತ್ತೆ ನಾನು ವಿಶೇಷ ಅಂತ ತಿಳಿದಿದ್ದೆ ಅಂದ್ರೆ ಅವನ ಪುಸ್ತಕದಲ್ಲಿ ನೀವೇ ನಂಬರ್ ಒನ್ ಅಂತ ಅಂದ್ಕೊಂಡಿದ್ರಾ ನಾನು ಚಿಕ್ಕವಳಿದ್ದಾಗ್ನಿಂದ ನನ್ಗೆ ಹೇಳ್ತಾ ಇದ್ರು ನೀನು ವಿಶಿಷ್ಟ ವ್ಯಕ್ತಿ ನೀನು ಅನನ್ಯ ವ್ಯಕ್ತಿ ದೇವ್ರು ನಿನ್ನ ಕಾಳಜಿ ಮಾಡ್ತಾನೆ ಅಂತ ಯಾರಾದರೂ ನಿಮ್ಮನ್ನ ಅನನ್ಯ ವ್ಯಕ್ತಿ ಅಂದ್ರೆ ಅದು ಅವಮಾನ ಮಾಡದ ಇದು ಹೇಗಂದ್ರೆ ಈ ವಿಶಾಲ ಬ್ರಹ್ಮಾಂಡದಲ್ಲಿ ನಮ್ಮ ಸೌರ ಮಂಡಲ ಒಂದು ಚುಕ್ಕೆ ಅಷ್ಟೆ ನಾಳೆ ಬೆಳಗ್ಗೆ ಇಡೀ ಸೌರ ಮಂಡಲನೇ ಅದೃಶ್ಯವಾದರೆ ಮಾಯವಾದರೆ ಹಾಗೆಯಾದರೆ ಯಾರು ಗಮನಿಸೋದೇ ಇಲ್ಲ ಬಹುಶಃ ಅದು ಸೃಷ್ಟಿಯ ಲೆಕ್ಕದ ಪುಸ್ತಕದಲ್ಲಿ ಇರ್ಲಿಕ್ಕೂ ಇಲ್ಲ ಅದು ಅಷ್ಟು ಚಿಕ್ಕದಾಗಿದೆ ಈ ಸೌರ ಮಂಡಲದ ಚುಕ್ಕೆಲಿ ಭೂಮಿ ಇನ್ನೂ ಸಣ್ಣ ಚುಕ್ಕಿ ಅದರಲ್ಲಿ ಮುಂಬೈ ಅತ್ಯಂತ ಸಣ್ಣ ಚುಕ್ಕಿ ಅದರಲ್ಲಿ ನೀವೊಬ್ಬ ದೊಡ್ಡ ಪುರುಷ ಅಥವಾ ಮಹಿಳೆ ಇದು ದೊಡ್ಡ ಸಮಸ್ಯೆ ಇದು ಅತಿ ದೊಡ್ಡ ಅಸ್ತಿತ್ವದ ಸಮಸ್ಯೆ ಹೀಗ್ಯಾಕಾಗ್ತಿದೆ ಅಂದರೆ ನಾವ್ಯಾರು ನಾವೇನು ಅನ್ನೋ ದೃಷ್ಟಿಕೋನನ ಕಳ್ಕೊಂಡಿದ್ದೀವಿ ನಮ್ಮ ಮಾನಸಿಕ ವಾಸ್ತವಿಕತೆಗಳು ಬ್ರಹ್ಮಾಂಡದ ವಾಸ್ತವಿಕತೆಗಿಂತ ದೊಡ್ಡದಾಗಿವೆ ಇದು ದೊಡ್ಡ ಸಮಸ್ಯೆ ನಿಮ್ಮ ಸಿನಿಮಾದಿಂದ ಹೊರಗೆ ಬರಕ್ಕೆ ಇದೇ ಸಮಯ ನಾನಿಲ್ಲಿ ಹಿಂದಿ ಸಿನಿಮಾದ ಬಗ್ಗೆ ಮಾತಾಡ್ತಿಲ್ಲ ಎಲ್ಲರೂ ತಮ್ಮದೇ ಮನಸ್ಸಿನಲ್ಲಿ ಓಡಿಸ್ತಾ ಇರೋ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ ನೋಡಿ ಈಗ ಈ ಹಾಲನ್ನು ಪೂರ ಕತ್ತಲೆ ಮಾಡಿದರೆ ಅದು ಆ ಸನ್ನಿವೇಶದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತೆ ಇದೇ ಸಿನಿಮಾದ ಮೂಲ ತಂತ್ರಜ್ಞಾನ ನೀವು ಸಿನಿಮಾ ಹಾಲನ್ನು ಕತ್ತಲೆ ಮಾಡದೆ ಬೆಳಕಲ್ಲೇ ಒಳ್ಳೆ ಸಿನಿಮಾ ತೋರಿಸಿ ಅದು ಕೆಲಸ ಮಾಡಲ್ಲ ಅದಕ್ಕೆ ಕತ್ತಲೆ ಬೇಕೇ ಬೇಕು ಹಾಗಾಗಿ ನಿಮ್ಮ ಮನಸ್ಸಿನ ಸಿನಿಮಾ ಅಂತ ನಾನು ಹೇಳ್ತಾ ಇರೋದು ಯಾಕಂದ್ರೆ ಅದು ಕತ್ತಲೆ ಇರೋ ಜಾಗ ಪ್ರತಿಯೊಂದು ಆಲೋಚನೆಯನ್ನು ಹಿಗ್ಗಿಸಲಾಗುತ್ತೆ ಬ್ರಹ್ಮಾಂಡಕ್ಕಿಂತ ದೊಡ್ಡದು ಅನ್ನೋ ಥರ ತೋರಿಸಲಾಗುತ್ತೆ ಇವತ್ತು ಬ್ರಹ್ಮಾಂಡದಲ್ಲಿ ಎಲ್ಲವೂ ಸರಿಯಾಗಿ ನಡೀತಿದೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ತುಚ್ಛ ಆಲೋಚನೆ ಬಂತು ಅಂದ್ರೆ ನಿಮಗೆ ಆ ದಿನ ಕೆಟ್ಟದು ಅನ್ಸುತ್ತೆ ಅಲ್ವಾ ಅದು ಯಾಕಂದ್ರೆ ನಿಮ್ಮ ಮಾನಸಿಕ ವಾಸ್ತವಿಕತೆಗಳ ಕಾರಣ ನಿಮ್ಮ ಕ್ಷುಲ್ಲಕ ಸೃಷ್ಟಿ ಸೃಷ್ಟಿಕರ್ತನ ಸೃಷ್ಟಿಗಿಂತ ದೊಡ್ಡದಾಗಿದೆ ನೀವು ಜೀವನ ನೋಡೋ ದೃಷ್ಟಿಕೋನ ಕಳ್ಕೊಂಡಿದ್ದೀರಾ ಈ ಎಲ್ಲ ಗೊಂದಲ ಮತ್ತು ನರಳಾಟಕ್ಕೆ ಇದೇ ಮೂಲ ಕಾರಣ ನೀವ್ ಯಾರೋ ಅನ್ನೋದನ್ನ ತಿಳ್ಕೊಂಡ್ರೆ ಅತ್ಯಂತ ಚಿಕ್ಕ ಕಣ ಆಗಿರೋ ನೀವು ದೇವರು ನಿಮ್ಮ ಹಾಗೆ ಮಾಡಲ್ಪಟ್ಟಿದ್ದಾನೆ ಮತ್ತು ನಿಮ್ಮ ತರ ಕಾಣ್ತಾನೆ ಇವನ್ನೆಲ್ಲ ನೀವು ಕಲ್ಪನೆ ಮಾಡಲ್ಲ ಸರಿತಾನೆ ನಾವೆಲ್ಲ ಎಮ್ಮೆ ಆಗಿದ್ರೆ ಖಂಡಿತವಾಗ್ಲೂ ದೇವರು ದೊಡ್ಡ ಎಮ್ಮೆ ಅಂತ ಯೋಚಿಸ್ತಿದ್ವಿ ಸರಿ ಸದ್ಗುರು ಹಾಗಾದ್ರೆ ನಿಜವಾಗ್ಲೂ ಅದ್ ಏನು ದಯವಿಟ್ಟು ಹೇಳಿ ಅದರ ಲಕ್ಷಣ ತಿಳಿಸಿ ಅದ್ ಏನು ಇದೆಲ್ಲ ಏನ್ ನಡೀತಾ ಇದೆ ಈ ಜೀವನ ಈ ಪ್ರೀತಿ ನಾವ್ ಜೀವನದಲ್ಲಿ ಅನುಭವಿಸೋ ಈ ಭಾವನೆಗಳೆಲ್ಲ ನಾವ್ ನಮಗಾಗಿ ಸೃಷ್ಟಿಸೋ ಈ ಆಲೋಚನೆಗಳೆಲ್ಲ ಇದೆಲ್ಲ ಏನ್ ನಡೀತಾ ಇದೆ ನೋಡಿ ಇವೆಲ್ಲ ಮಾನವನ ಸಾಧ್ಯತೆಗಳು ಮತ್ತು ಸಾಮರ್ಥ್ಯಗಳು ಸಾಧ್ಯತೆಗಳನ್ನು ಅದರ ಸರಿಯಾದ ದೃಷ್ಟಿಕೋನದಲ್ಲಿ ಅನ್ವೇಷಿಸದೇ ಇರುವವರಿಗೆ ಪ್ರತಿಯೊಂದು ಸಾಧ್ಯತೆಯೂ ಒಂದು ಸಮಸ್ಯೆ ಆಗುತ್ತೆ ಆಲೋಚನೆ ಒಂದು ದೊಡ್ಡ ಸಾಧ್ಯತೆ ಇರುವೆಗೆ ನಿಮ್ಮ ತರ ಯೋಚನೆ ಮಾಡಕ್ಕಾಗಲ್ಲ ಅವು ನಿಮಗಿಂತ ಚೆನ್ನಾಗಿ ಕೆಲಸ ಮಾಡಬಲ್ಲುವು ಅವುಗಳಲ್ಲಿ ಶಿಸ್ತಿದೆ ನಿಮಗಿಂತ ಚೆನ್ನಾಗಿ ಸಂಚಾರ ನಿಯಮಗಳನ್ನು ಪಾಲಿಸುತ್ತವೆ ಅಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ ಹೌದು ತಾನೆ ಆದರೆ ಅವಕ್ಕೆ ನಿಮ್ಮ ತರ ಯೋಚನೆ ಮಾಡಕ್ ಬರಲ್ಲ ಅದೇ ನಮ್ಮನ್ನು ಪ್ರತ್ಯೇಕಿಸುವುದು ಇದೊಂದು ಸಾಧ್ಯತೆ ಆದ್ರೆ ಈ ಸಾಧ್ಯತೆ ತೊಂಬತ್ತು ಪರ್ಸೆಂಟ್ ಮಾನವತೆಗೆ ಸಮಸ್ಯೆ ಆಗಿದೆ ಈಗ ಅವರು ಆಲೋಚನೆ ಮಾಡಬಲ್ಲರೋ ಅನ್ನೋ ಕಾರಣಕ್ಕೆ ಹುಚ್ಚಾಟಿಕೆ ಮಾಡುತ್ತಿದ್ದಾರೆ ಅವರು ಎಲ್ಲಾ ತರಹದ ತಪ್ಪಾಲೋಚನೆಗಳನ್ನ ಮಾಡ್ತಿದ್ದಾರೆ ಆಲೋಚನೆಗಳು ಅಸಹ್ಯವಾಗಿವೆ ಅವುಗಳೆಲ್ಲ ಆಹ್ಲಾದ ಭರಿತವಾಗಿದ್ದರೆ ಅವರ ಆಲೋಚನಾ ಪ್ರಕ್ರಿಯೆ ಆನಂದಿಸ್ತಿದ್ರು ಅಸಹ್ಯಕರವಾಗಿರುವುದಕ್ಕೆ ಅದೊಂದು ರೋಗವಾಗ್ತಿದೆ ಹೌದು ತಾನೆ ಜನ ತಮ್ಮ ಆಲೋಚನೆಗಳನ್ನ ನರಳುತ್ತ ಇದ್ದಾರೆ ಯಾಕಂದ್ರೆ ಅವರಿಗೆ ಹೇಗೆ ಉಲ್ಲಾಸವಾಗಿಡಬೇಕು ಅಂತ ಗೊತ್ತಿಲ್ಲ ಅದರ ಸಲುವಾಗಿ ಏನೂ ಮಾಡಿಲ್ಲ ಹಾಗಾಗಿ ಸಾಧ್ಯತೆ ಅನ್ನೋದು ಯಾವಾಗಲೂ ಸಮಸ್ಯೆ ಆಗುತ್ತೆ ಅದನ್ನು ಸರಿಯಾದ ದೃಷ್ಟಿಕೋನದಿಂದ ಅನ್ವೇಷಣೆ ಮಾಡಿದ್ರೆ ಹಾಗಾಗಿ ನಿಮ್ಮ ಆಲೋಚನೆ ಮತ್ತು ಭಾವನೆಗಳು ಸಮಸ್ಯೆ ಪ್ರೇಮ ಪ್ರಕರಣ ಸಮಸ್ಯೆ ಆಗಿದೆ ನೀವು ಅದರಿಂದ ಎಲ್ಲಾ ತರಹದ ವಿಷಯಗಳನ್ನು ಮಾಡುತ್ತಿದ್ದೀರಾ ಇವೆಲ್ಲ ಈ ತಪ್ಪು ತಿಳುವಳಿಕೆಯಿಂದ ಬರುತ್ತಿವೆ ಏನಂದ್ರೆ ಈ ಆಲೋಚನೆ ಮತ್ತು ಭಾವನೆ ನನ್ನಿಂದಲೇ ಹುಟ್ಟಿಸಲಾಗಿದೆ ನಾನು ಅದನ್ನ ನನಗೆ ಬೇಕಾದ ಹಾಗೆ ಸೃಷ್ಟಿ ಮಾಡಬಲ್ಲೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ನಿಮಗೆ ಕೀಳಿತನ ಇಷ್ಟವಿದ್ರೆ ಅದನ್ನೇ ಮಾಡಿ ನಿಮ್ಗೆ ಅದೇ ಇಷ್ಟ ಆಗುತ್ತಿದ್ರೆ ನಂಗೇನಿಲ್ಲ ಬಟ್ ಯು ಸಫರಿಂಗ್ ಇಟ್ ಯು ಶುಡ್ ಇಟ್ ಆದ್ರೆ ನೀವು ಅದನ್ನು ನರಳತಾ ಇದೀರಾ ಆದ್ರಿಂದ ನರಳಿಕೆ ಆದ್ರೆ ನೀವು ಅದನ್ನ ಮಾಡಬಾರ್ದು ನೀವು ಪ್ರೀತಿಯಿಂದ ಇರಿ ಅಂತೇನೋ ನಾನು ಹೇಳ್ತಿಲ್ಲ ನಿಮ್ಮ ಆಯ್ಕೆ ಏನು ಖುಷಿಯಾಗಿರೋದು ಅಥವಾ ನರಳಾಡ್ಕೊಂಡಿರೋದು ನಿಮ್ಮ ಆಯ್ಕೆ ನರಳಾಟನೇ ಆಗಿದ್ರೆ ಅದನ್ನ ಆನಂದದಿಂದ ಮಾಡಿ ನನಗೇನು ಸಮಸ್ಯೆ ನೀವು ವಿಷ ಕುಡಿಯಕ್ಕೆ ಬಯಸ್ತೀರಿ ನನಗೇನು ಸಮಸ್ಯೆ ಇದು ವಿಷ ಅಂತಷ್ಟೇ ನಾನು ಹೇಳ್ತೀನಿ ನಿಮಗೆ ಬೇಕಾದ್ದನ್ನು ಕುಡೀರಿ ಆದರೆ ಆಯ್ಕೆಯಿಂದ ಆದರೆ ಅರಿವಿಲ್ಲದೆ ಕುಡಿಬೇಡಿ ಅದು ಮೂರ್ಖತನ ಅದು ಮಾನವ ಜೀವಿಗೆ ಶೋಭೆ ತರಲ್ಲ ಮಾನವ ಜೀವಿ ಅಂದರೆ ಭೂಮಿ ಮೇಲಿರೋ ಇತರ ಜೀವಿಗಳಿಗಿಂತ ನಾವು ಹೆಚ್ಚು ಪ್ರಜ್ಞಾವಂತರಾಗಿದ್ದೀವಿ ಅದೇ ನಮ್ಮನ್ನು ಪ್ರತ್ಯೇಕಿಸುತ್ತೆ ಪ್ರತಿಯೊಂದು ಜೀವಿಯು ತಿನ್ನುತ್ವೆ ಆದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ತಿಂತೀವಿ ಹೀಗಾಗಿ ನಾವು ತಿನ್ನೋದು ಎಷ್ಟೋ ವಿಷಯಗಳಾಗುತ್ತವೆ ಪ್ರತಿಯೊಂದು ಪ್ರಾಣಿಗೂ ಲೈಂಗಿಕ ಸೆಳೆತ ಇದೆ ಅವು ಅದನ್ನ ಯಾವ್ದಾದ್ರೂ ರೀತಿಯಲ್ಲಿ ಪೂರೈಸಿಕೊಳ್ಳುತ್ತವೆ ನಾವ್ ಅದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಬಹುದು ಹೀಗಾಗಿ ನಾವೇನೆಲ್ಲ ಆಗ್ತೀವಿ ನಾವೆಲ್ಲ ಒಂದೇ ವಿಷಯ ಮಾಡ್ತಿದೀವಿ ಆದ್ರೆ ನಾವದನ್ನ ಪ್ರಜ್ಞಾಪೂರ್ವಕ ಮಾಡ್ತೀವಿ ಹಾಗಾಗಿ ಅದಕ್ಕೊಂದು ಮೋಹಕತೆ ಬರುತ್ತೆ ಲೈಂಗಿಕತೆ ಮೋಹಕ ಅಂತ ಅಲ್ಲ ಆಹಾರ ಮೋಹಕ ಅಲ್ಲ ನಾವು ಪ್ರಜ್ಞಾಪೂರ್ವಕ ಮಾಡಬಹುದಾಗಿರೋದ್ರಿಂದ ಊಟ ಲೈಂಗಿಕತೆ ಇವೆಲ್ಲ ಸರಳ ಕ್ರಿಯೆಗಳು ಮೋಹಕವಾಗ್ತವೆ ಯಾಕಂದ್ರೆ ನಾವನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಬಹುದು ಅದೊಂದನ್ನ ತೆಗೆದು ಬಿಟ್ರೆ ಆ ಒಂದು ವಿಷಯನ ನಿಮ್ಮ ಜೀವನದಿಂದ ಬೇರೆ ಮಾಡಿದ್ರೆ ನೀವು ಆಲೋಚನೆ ಮಾಡೋ ವಿಧಾನದ ಬಗ್ಗೆ ನಿಮಗೆ ಅರಿವಿಲ್ಲದಿದ್ರೆ ನೀವು ಭಾವಿಸೋ ರೀತಿ ನೀವು ನಡೆಯೋ ರೀತಿ ನಿಮ್ಮ ದೇಹನ ನೋಡೋ ರೀತಿ ನೀವು ಅದರ ಬಗ್ಗೆ ಪ್ರಜ್ಞಾಪೂರ್ವಕವಾಗಿರದಿದ್ರೆ ಎಲ್ಲಾನು ಅಸಹ್ಯ ಅನಿಸಬಹುದು ಎಲ್ಲವೂ ಕೊಳಕೆನಿಸಬಹುದು ಹಾಗಾಗಿ ಇದು ನಿಮ್ಮನ್ನು ಉಳಿದ ಜೀವಿಗಳಿಂದ ಪ್ರತ್ಯೇಕಿಸುತ್ತೆ ಈಗ ಒಂದು ನಾಯಿ ರಸ್ತೆಯಲ್ಲಿ ನಡೀತಾ ಇದೆ ಅದಕ್ಕೆ ಬಿಸ್ಕೆಟ್ ತೋರಿಸಿದ್ರೆ ಬಾಲ ಅಲ್ಲಾಡಿಸುತ್ತೆ ನೀವು ಹೀಗೆ ಮಾಡಿದ್ರೆ ಅನ್ನುತ್ತೆ ನೀವು ಹೀಗೆ ಆದ್ರೆ ನಿಮ್ ಜೊತೆ ಯಾರಾದ್ರೂ ಚೆನ್ನಾಗಿ ನಡ್ಕೊಂಡ್ರೆ ಚೆನ್ನಾಗಿರ್ತೀರಾ ಯಾರಾದ್ರೂ ಚೆನ್ನಾಗಿ ನಡ್ಕೊಳ್ಳದಿದ್ರೆ ನೀವು ಅವರನ್ನ ಕಚ್ಚೀರಾ ಅಂದ್ರೆ ಎಲ್ಲಿ ನಿಮ್ಮ ವಿಕಾಸ ನಾಗರಿಕತೆನ ಬಿಡಿ ನಾನ್ ಕೇಳ್ತಿರೋದು ವಿಕಾಸ ವಿಕಾಸ ಎಲ್ಲಿ ನಾ ಕೇಳ್ತೀನಿ ನಿಮ್ಮಲ್ಲಿ ವಿಕಸನದ ಚಿಹ್ನೆಗಳು ಎಲ್ಲಿವೆ